ಹೆಂಗಸರೇ ಕಾನೂನು ತಿಳ್ಕೊಳ್ಳಿ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೆ, ಮಹಿಳೆಯರ ವಿರುದ್ಧ ನಡೀತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುವಂತಹ ಪ್ರಯತ್ನ ನಮ್ದು. ಈ ಕಾನೂನಿನ ವಿಷಯದಲ್ಲಿ ಮಹಿಳಾ ದೌರ್ಜನ್ಯದ ವಿರುದ್ಧ ಹೋರಾಟ ನಡೆಸಬೇಕಾದ್ರೆ ಏನಾದರೂ ಅನುಮಾನಗಳಿದ್ದಲ್ಲಿ ನೀವು ಸುವರ್ಣ ನ್ಯೂಸ್ಗೆ ಕರೆ ಮಾಡಬಹುದು. ಈಗಾಗಲೇ ನಂಬರ್ ಡಿಸ್ಪ್ಲೇ ಆಗಿದೆ, ಈ ನಂಬರ್ಗೆ ಕರೆ ಮಾಡಿ ನಮ್ಮ ವಕ್ ಜೊತೆ ಇದ್ದಾರೆ ಅವರಿಂದ ನೇರವಾಗಿ ನೀವು ಉತ್ತರವನ್ನು ಪಡ್ಕೋಬಹುದು. ಓಕೆ ಅಖಿಲ ಅವರೇ, ಈಗಾಗಲೇ ನಾವು ಸಾಕಷ್ಟು ಸೆಕ್ಷನ್ಸ್ ಬಗ್ಗೆ ಮಾತಾಡಿದ್ವಿ. ಇನ್ನೊಂದು ಸೆಕ್ಷನ್ ಹಾಕಿದ್ದಾರೆ, ಅಂದರೆ 5.6 ಸೆಕ್ಷನ್ನ ಅವ್ರ ಮೇಲೆ ಹಾಕಿದ್ದಾರೆ. ಈ ಸೆಕ್ಷನ್ ಯಾವ ವಿಷಯಕ್ಕೆ ಸಂಬಂಧಿಸಿದ್ದು? 5.6 ಅಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ಆ ವ್ಯಕ್ತಿಯ ಜೀವಕ್ಕೆ ಕುತ್ತು ಬರುವಂತ ಹೆದರಿಕೆ ಹಾಕಿದ್ರೆ ಅಥವಾ ಆ ವ್ಯಕ್ತಿಯ ಜೀವನಕ್ಕೆ ತೊಂದರೆ ಆಗುವಂತ ಹೆದರಿಕೆ ಹಾಕಿದ್ರೆ ಅದು ಅನ್ಯಾಯ ಆಗ್ತದೆ. ಕಾನೂನಿನ ಪ್ರಕಾರ ಅದು ವಿರುದ್ಧ, ಕಾನೂನು ವಿರುದ್ಧ. ಅದು ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯ ಹಕ್ಕಿರೋದಿಲ್ಲ ಇನ್ನೊಂದು ವ್ಯಕ್ತಿಯ ಜೀವನಕ್ಕೆ ಅಥವಾ ಜೀವಕ್ಕೆ ಹೆದರಿಕೆ ತಂದು ಒಡ್ಡೋದು ಅಂತ. ಸೊ ಇಲ್ಲಿ ಅದೇ ಆಗಿದೆ. ಮತ್ತೆ ವಿಜಯಲಕ್ಷ್ಮಿ ಪ್ರಾಣಕ್ಕೆ ಸಂಚಕಾರ ಬಂದಿದೆ. ಒಂದು ಬಾಯಿ ಮಾತಿಂದ ಬರೀ ಹೆದರಿಸೋದಲ್ದಲೇನೆ ಬೇರೆ ಬೇರೆ ಆಯುಧಗಳನ್ನ ಕೂಡ ತೋರಿಸಿ ಅದರಲ್ಲಿ ಹಲ್ಲೆ ಮಾಡಿ ಕೂಡ ಹೆದರಿಸಿದ್ದಾರೆ. ಸೊ ಆಕೆಗೆ ಪ್ರಾಣಕ್ಕೆ ಅಪಾಯ ಇರುವಂತಹ ಒಂದು ಸಿಚುಯೇಷನ್, ಒಂದು ಒಂದು ಸಂದರ್ಭನ ತಂದು ಒದಗಿಸಿದ್ದಾರೆ ಮನುಷ್ಯ. ಓಕೆ, ಇವಾಗ ನಮ್ಮ ಕಾಲರ್ ರೆಡಿ ಇದ್ದಾರೆ. ಸೊ ಬೆಂಗಳೂರಿಂದ ಉಮೇಶ್ ಕಾಲ್ ಮಾಡಿದ್ದಾರೆ. ಉಮೇಶ್, ನಿಮ್ಮ ಪ್ರಶ್ನೆ ಏನು ಅಖಿಲ ಅವ್ರನ್ನ ಕೇಳಿ. ಅಖಿಲ ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ ಮೇಡಮ್. ಈ ಕಾನೂನು ಈಗ ನಿನ್ನೆ ಮೊನ್ನೆ ಒಂದು ವಾರದಿಂದ ಟಿವಿ ನೋಡ್ತಾನೆ ಇದ್ದೀವಿ. ದರ್ಶನ್ ಅವ್ರಿಗೆ ಜಾಮೀನು ಕೊಡ್ಬೇಕು, ದರ್ಶನ್ ಅವ್ರಿಗೆ ಜಾಮೀನು ಕೊಡ್ಬೇಕು ಅಂತ ಗಂಡ ಹೆಂಡತಿ ಗಲಾಟೆ ಆಗಿರೋದು. ಹೇಳಿ ಹೇಳಿ, ಕೇಳಿಸ್ತಾ ಇದೆ ಹೇಳಿ. ಗಂಡ ಹೆಂಡತಿ ಗಲಾಟೆ ಮಾಡ್ಕೊಂಡಿರೋದು ಕಾನೂನು ರೀತಿಯಲ್ಲಿ ಫಸ್ಟ್ ಕಂಪ್ಲೇಂಟ್ ಕೊಟ್ಮೇಲೆ ಎಫ್ಐಆರ್ ಆದ್ಮೇಲೆ ಅವ್ರು ಶಿಕ್ಷೆ ಆಗ್ಲೇಬೇಕು ತಾನೆ? ಹೌದು, ಶಿಕ್ಷೆ ಆಗ್ಲೇಬೇಕು. ಮತ್ತೆ ಯಾಕೋಸ್ಕರ ಅದು ಏನಾಗತ್ತೆ? ಒಂದು ವಿಷಯದಲ್ಲಿ ಅವರು ಅಪರಾಧ ಮಾಡಿ ಅಥವಾ ಅಪರಾಧಿ ಅಂತ ಅಂದ್ಬಿಟ್ಟು ಕನ್ಸಿಡರ್ ಆಗಿ ಆಕೆ ಆತನ್ನ ಅಥವಾ ಆಕೆನ ಯಾವುದೇ ಒಂದು ವ್ಯಕ್ತಿನ ಜೈಲಲ್ಲಿ ಇಟ್ಟಿದ್ರೆ ಈಗಿನ್ನ ದರ್ಶನ್ ಆರೋಪ ಪೂರ್ತಿ ಸಾಬೀತಾಗಿಲ್ಲ. ಆಕೆ ಆತ ಆರೋಪಿ ಮಾತ್ರ ಅಂತ ಕನ್ಸಿಡರ್ ಆಗಿದೆ ಈಗ, ಇನ್ನು ಅಪರಾಧಿ ಅಂತ ಕನ್ಸಿಡರ್ ಆಗಿಲ್ಲ. ಕೇಸ್ ನಡೆದು ಜಡ್ಜ್ ತೀರ್ಮಾನ ಕೊಟ್ಟ ಮೇಲೆ ಅಪರಾಧಿ. ಮತ್ತೆ ಆತ ಅಪರಾಧಿ ಆದ್ರೂ ಕೂಡ ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂದರೆ ಪ್ರತಿಯೊಬ್ಬನಿಗೂ ಕೂಡ ಬದುಕುವ ಹಕ್ಕಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬನಿಗೂ ಕೂಡ ಆರೋಗ್ಯದ ಹಕ್ಕಿದೆ ಅಂತ ಹೇಳುತ್ತೆ. ಹಾಗಾಗಿ ಆತ ಜೈಲಿನಲ್ಲಿರಲಿ ಎಲ್ಲೇ ಇದ್ರೂ ಕೂಡ ಒಂದು ಸರ್ಕಾರದ ಜವಾಬ್ದಾರಿ ಆಗ್ತದೆ. ಸರ್ಕಾರದ ಮೂಲಕ ಆ ಡಿಪಾರ್ಟ್ಮೆಂಟ್ ಮೂಲಕ ಸರ್ಕಾರದ ಜವಾಬ್ದಾರಿನ ನೆರವೇರಿಸಲ್ಬೇಕಾಗ್ತದೆ. ಹಾಗಾಗಿ ಆತ ಜೈಲಿನಲ್ಲಿದ್ದು ಹುಷಾರಿಲ್ಲ ಅಂತ ಅಂದ್ರೂ ಕೂಡ ಆತನಿಗೆ ಏನೆಲ್ಲ ಔಷಧೋಪಚಾರ ನಡಿಬೇಕು ಅದು ನಡೆದೇ ನಡಿಬೇಕಾಗ್ತದೆ. ಆದ್ರಿಂದ ಆತ ಹಾಸ್ಪಿಟಲ್ನಲ್ಲಿ ಇರ್ಬೋದು ಈಗ. ಓಕೆ, ಓಕೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಉಮೇಶ್, ಪ್ರಶ್ನೆ ಏನಂದ್ರೆ ಇವಾಗ ಎಲ್ಲರೂ ಜೈಲಿಗೆ ಹೋಗೋರೆ, ಜೈಲಿಗೆ ಹೋದವರೆಲ್ಲ ಈ ರೀತಿ ಹಾಸ್ಪಿಟಲ್ ಸೇರ್ಕೊಂಡ್ಬಿಟ್ರೆ ಆರೋಗ್ಯದ ಅನಾರೋಗ್ಯದ ನೆಪ ಹೇಳಿ ಅಂತ ಅವ್ರು ಹೇಳ್ತಾರೆ. ಹೌದೌದು, ಅವರು ಕೆಲವೊಂದ್ಸಲ ಏನಾಗ್ತದೆ ನಮ್ಮ ಸಚಿವರುಗಳಿಗೆ ಮತ್ತೆ ಈ ತರ ಪರ್ಸನಾಲಿಟಿ ಇರುವಂತವರಿಗೆ ಜೈಲಿನಿಂದ ಹೊರಗಡೆ ಇರೋವರೆಗೂ ಆರೋಗ್ಯವಾಗಿರ್ತಾರೆ, ಅನ್ಯಾಯ ನಡೆಸೋವರೆಗೂ ಆರೋಗ್ಯವಾಗಿರ್ತಾರೆ. ಯಾವಾಗ ಅನ್ಯಾಯ ಬೆಳಕಿಗೆ ಬಂದು ಆತನಿಗೆ ಶಿಕ್ಷೆ ಆಗುತ್ತೆ ಅಂತ ಆತನಿಗೆ ಅಥವಾ ಆಕೆಗೆ ಶಿಕ್ಷೆ ಆಗುತ್ತೆ ಅಂತ ಅನ್ನಿಸ್ದಾಗ ಅವರಿಗೆ ಭಯಕ್ಕೋ ಇನ್ನೊಂದು ವಿಷಯಕ್ಕೋ ಕಾಯಿಲೆ ಬಂದ್ಬಿಡತ್ತೆ, ಏನ್ ಮಾಡೋದು, ಅದು ಅನ್ಅವಾಯ್ಡಬಲ್. ಓಕೆ, ಈಗ ಮೈಸೂರಿಂದ ಹೇಮಾ ಕಾಲ್ ಮಾಡ್ತಾರೆ. ಹೇಮಾ, ನಿಮ್ ಪ್ರಶ್ನೆ ಏನಿದೆ ಅಖಿಲ ಅವ್ರನ್ನ ಕೇಳಿ. ಮೇಡಮ್ ಮೇಡಮ್, ಈಗ ನಾವು ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ, ಈಗ ಪುರುಷ ಪ್ರಧಾನ ಸಮಾಜ ಇದು. ಯಾಕೆಂದ್ರೆ ಕಾರಣ ತಾವೆಲ್ಲರೂ ತಿಳ್ಕೊಂಡಿದ್ದೀರಿ. ಮೊನ್ನೆ ದರ್ಶನ್ ಕೇಸಿ ನಾವು ಉದಾಹರಣೆಯಾಗಿ ತಗೋಬಹುದು. ಈಗ ಪೆಟ್ಟಾಗಿದ್ದು ಅವರ ಹೆಂಡತಿ ವಿಜಯಲಕ್ಷ್ಮಿಗೆ, ಜೊತೆ ವಿಜಯಲಕ್ಷ್ಮಿ ಕೇಸ್ ಕೊಟ್ಟು ಆ ಕೇಸ್ ಏನಾಗಿದೆ ಅಂದ್ರೆ ಎಫ್ಐಆರ್ ಫೈಲ್ ಆಗಿದೆ. ದರ್ಶನ್ ಅವರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವರು ಜೈಲಿನಲ್ಲಿ ಇರ್ಲಿಲ್ಲ ಒಂದು ದಿವಸನು. ಅವರು ಅನಾರೋಗ್ಯದ ಕಾರಣ ಕೊಟ್ಟು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಈಗಾಗಲೇ ಕಾಣದ ಕೈಗಳು ಎಲ್ಲರೂ ಕೈವಾಡ ಮಾಡಿ ವಿಜಯಲಕ್ಷ್ಮಿಯ ಮನವೊಲಿಸಿ ಆ ಕೇಸ್ನ ಒಂದು ಹಿಸ್ಟ್ರಿನೇ ತಿರುವಾಕಿದ್ದಾರೆ. ಇದು ಒಂದ್ ಹೆಣ್ಣಿಗೆ ಆಗ್ತಾ ಇರುವಂತ ಅನ್ಯಾಯ ಅಂತ ನಾವಾದ್ರೂ ಹೇಳ್ತೀವಿ. ಜೊತೆಗೆ ಹೆಣ್ಣು ಮಕ್ಳಿಗೆ ಈ ತರ ಮಾಡ್ತಿರಲ್ಲ, ಗಂಡಸರನ್ನ ಬದಲಾಯಿಸುವಂತ ಒಂದು ಹೊಣೆಗಾರಿಕೆ ಯಾರಿಗೂ ಇಲ್ವ ಸಮಾಜದಲ್ಲಿ? ಹೆಣ್ಣು ಮಕ್ಳಿಗೆ ಯಾವ ರೀತಿ ರಕ್ಷಣೆಗೆ ಸಾಧ್ಯ? ಇವತ್ತು ಇನ್ನೂ ನಾವು 20ನೇ ಶತಮಾನಕ್ಕೆ ಬಂದ್ರು ಇನ್ನೂ ಇದು ಪುರುಷ ಪ್ರಧಾನ ಸಮಾಜವಾಗೇ ಉಳಿದಿದೆಯಲ್ಲ ಅಂತ ನಮ್ಮ ಪ್ರಶ್ನೆ ಮೇಡಮ್. ಹೌದಮ್ಮ, ಸಮಾಜದ ಹಾಗೂ ಕುಟುಂಬದ ಪ್ರತಿಯೊಂದು ಕುಟುಂಬದ
ಜವಾಬ್ದಾರಿ ಇದು. ಗಂಡ್ಮಕ್ಳನ್ನ ಹೊಣೆಗಾರರನ್ನಾಗಿ, ಜವಾಬ್ದಾರಿಯುತರನ್ನಾಗಿ, ಸೂಕ್ಷ್ಮ ಸಂವೇದಿಗಳನ್ನಾಗಿ ಬೆಳೆಸುವಂಥದ್ದು ಪ್ರತಿಯೊಂದು ಕುಟುಂಬದ ಜವಾಬ್ದಾರಿ. ಆದ್ರೆ ಕುಟುಂಬಗಳಲ್ಲಿ ಹಾಗಾಗ್ತಾ ಇಲ್ಲ. ಗಂಡ್ಮಕ್ಳಿಗೊಂಥರ, ಹೆಣ್ಮಕ್ಳಿಗೊಂಥರ. ಈಗ್ಲೂ ಹೊರನೋಟು ಕಾಣಿಸ್ದಲೇ ಇರ್ಬೋದು, ಆದ್ರೆ ಹೆಣ್ಮಕ್ಳು ಇಷ್ಟು ಟೈಮ್ ಒಳಗಡೆ ಮನೆಗೆ ಬಂದ್ಬಿಡ್ಬೇಕು, ಗಂಡ್ಮಕ್ಳಲ್ವಾ ಪರವಾಗಿಲ್ಲ ಅನ್ನೋಂಥದ್ದು, ಅಥವಾ ಗಂಡ್ಸಲ್ವಾ ಏನ್ ಮಾಡಿದ್ರು ನಡೆಯುತ್ತೆ, ಹೆಣ್ಮಕ್ಳು ಹೀಗ್ ಮಾಡಬಾರ್ದು ಅನ್ನೋಂಥದ್ದು, ಈ ರೀತಿ ಮನೋಭಾವ ಈಗ್ಲೂ ನಮ್ಮ ಸಮಾಜದಲ್ಲಿ ಇರೋದ್ರಿಂದ ಹೆಣ್ಮಕ್ಳು ಮತ್ತೆ ಗಂಡಸರು, ಹೆಂಗಸರು ಗಂಡಸರು ಇಬ್ರು ಮನಸ್ಸಲ್ಲೂ ಈಗಿದೆ. ಕೆಲವರೊಂದು ಎಕ್ಸೆಪ್ಷನ್ ಗಳಿರಬಹುದು. ಸೊ ಯಾವಾಗ ಈ ಮನೋಭಾವ ಹೋಗುತ್ತೋ ಆವಾಗ ನಮ್ಮ ಸಮಾಜ ಸುಧಾರಿಸಬಹುದು ಅಂತ ಅನ್ಕೊಳ್ತೀವಮ್ಮ. ಓಕೆ, ಈಗ ಮೈಸೂರಿಂದ ಮಂಜುಳಾ ಕರೆ ಮಾಡಿದ್ದಾರೆ. ಮಂಜುಳಾ, ನಿಮ್ ಪ್ರಶ್ನೆ ಏನು ಅಖಿಲ ಅವ್ರನ್ನ ಕೇಳಿ. ಮೇನ್ ಮೇಡಮ್, ಇವಾಗ ದರ್ಶನ್ ಸರ್ ಮೇಲೆ ಅವ್ರ ಮಿಸರ್ ಬಂದು ಕೇಸ್ ಹಾಕಿದಾರಲ್ವಾ, ಅದ್ ಬಂದು ಮತ್ತೆ ಅವರೇನೆ ಬಂದು ಹೇಳ್ಕೊಂಡಿದ್ದಾರೆ, ಇಲ್ಲ ನಾನು ಈ ತರ ಬಾತ್ರೂಮ್ ಅಲ್ಲಿ ಬಿದ್ದು ನನ್ಗೆ ಹೇಟ್ ಆಗಿದೆ, ಸೊ ಅದ್ರಿಂದ ಅಂತ ಹೇಳಿ ಅವರೇ ಬಂದು ಹೇಳ್ಕೊಂಡು ಅವ್ರ ಹತ್ರ ಕಾಂಪ್ರೂವ್ ಆಗಿದ್ದಾರೆ. ಇಬ್ರು ಇವಾಗ ಗಂಡ ಹೆಂಡತಿ ಒಂದಾಗಿದ್ದಾರೆ. ಸೊ ಆದ್ರೂ ಕೋರ್ಟ್ ಏನಕ್ಕೆ ಈ ತರ ಇದ್ ಮಾಡ್ತಾ ಇದೆ ದರ್ಶನ್ ಸರ್ಗೆ? ಇವಾಗ ಅವ್ರಿಬ್ರಲ್ಲಿ ಮತ್ತೆ ದ್ವೇಷ ಹುಟ್ಟೋ ಅಂತ ಚಾನ್ಸಸ್ ಇದೆ. ನಮಗೆ ಮೇನ್ ಬೇಕಾಗಿರೋದು ಗಂಡ ಹೆಂಡತಿ ಒಂದಾಗುವಂತದ್ದು, ಕಾನೂನಿಗೆ ಬೇಕಾಗಿರೋದು ಮುಖ್ಯವಾಗಿ ಅದೇನೆ ಅಲ್ವಾ. ಸೊ ಇವಾಗ ಕಾನೂನೇ ಬಂದು ಅವರಿಬ್ರನ್ನ ಬೇರೆ ಮಾಡೋದ್ ರೀತಿನಲ್ಲಿ ವರ್ತಿಸ್ತಾ ಇದೆ, ಏನಕ್ಕೆ ಆತರ? ಅವ್ರಿಗಿನ್ನ ಏನಕ್ಕೆ ಬೇಲ್ ಸಿಗ್ತಾ ಇಲ್ಲ? ಕಾನೂನಿಗೆ ಒಂದು ಜವಾಬ್ದಾರಿ ಅಂತ ಇರುತ್ತೆ ಅಮ್ಮ. ಏನ್ ಜವಾಬ್ದಾರಿ ಅಂತ ಅಂದ್ರೆ, ಎಲ್ಲಿ ಅನ್ಯಾಯ ಆಗ್ತಾ ಇದೆಯೋ ಅದನ್ನ ತಡೆಗಟ್ಟುವಂತದ್ದು ಮತ್ತೆ ನಿಲ್ಲಿಸುವಂತದ್ದು ಕಾನೂನಿನ ಜವಾಬ್ದಾರಿ. ಮುಖ್ಯ ಉದ್ದೇಶ ಏನು ಅಂದ್ರೆ, ಅಲ್ಲ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಕಾನೂನಿನ ಜವಾಬ್ದಾರಿ ಇಂಥದ್ದಿರತ್ತೆ. ಅವ್ರ ಕೇಸ್ ಹಾಕ್ದಲೆ ಇದ್ರೂ ಕೂಡ ಜಡ್ಜಸ್ ಸುಮೋಟೋ ಆಕ್ಷನ್ ತಗೊಳ್ಬಹುದು ಅಂತ ಅಂದ್ರೆ, ಸ್ವಯಂ ನಿರ್ಧಾರ ಮಾಡಿ ಜಡ್ಜ್ಗಳನ್ನೇ ಆ ಕೇಸನ್ನ ತಗೊಳ್ಬಹುದು. ಆಕೆ ಕೇಸ್ ಹಾಕ್ದಲೇ ಇದ್ರು ಅಥವಾ ಪಕ್ಕದ ಮನೆಯವ್ರು ಕೂಡ ಕೇಸ್ ಹಾಕ್ಬೋದು. ಹೀಗೆ ಒಂದ್ ವ್ಯಕ್ತಿಯಿಂದ ಆತನ ಹೆಂಡತಿಗೆ ಹಲ್ಲೆ ಆಗಿದೆ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿನೇ ಕೇಸ್ ಕೊಡ್ಬೇಕು ಅಂತ ಏನಿಲ್ಲ. ಈಗ ವಿಜಯಲಕ್ಷ್ಮಿ ಅವರೇ ಕೇಸ್ ಕೊಟ್ಟಿರೋದ್ರಿಂದ ಮತ್ತೆ ಆ ಅನ್ಯಾಯ, ಆ ಶೋಷಣೆ, ಹಲ್ಲೆ ಆಗಿರೋ ಅಂತದ್ದು ಸಾಬೀತಾಗಿರೋದ್ರಿಂದ ಸುಮಾರು ಮಟ್ಟಿಗೆ ನ್ಯಾಯಾಲಯದಲ್ಲಿ ಇನ್ನೂ ಸಾಕ್ಷಿ ಸಮೇತ ಸಾಬೀತಾಗಿಲ್ಲ. ಆದ್ರೆ ಹೊರನೋಟಕ್ಕೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಈ ಹಲ್ಲೆ ನಡೆದಿರೋದು ನಿಜ. ಈವನ್ ದರ್ಶನ್ ಕೂಡ ಒಪ್ಕೊಂಡಿದ್ದಾರೆ, ಕೇಳಿಸ್ಕೊಳ್ಳಿ. ಹಾಗಾಗಿ ಗಂಡ ಹೆಂಡತಿ ಜೊತೆಯಲ್ಲಿರೋದು ಅಂದ್ರೆ, ಗಂಡ ಹೆಂಡತಿ ಪ್ರೀತಿ, ವಿಶ್ವಾಸ, ಗೌರವ, ಅನ್ಯೋನ್ಯತೆಯಿಂದ ಜೊತೆಯಲ್ಲಿದ್ರೆ ಎಲ್ಲರಿಗೂ ಸಂತೋಷ. ಕಾನೂನಲ್ಲಿ ಮೂಗ್ ತೂರಿಸ್ಲಿಕ್ಕೆ ಬರೋದೇ ಇಲ್ಲ, ಕಾನೂನಿಗೆ ತುಂಬಾ ಕೆಲಸ ಇದಾವೆ ಬೇರೆ. ಆದ್ರೆ ಯಾವಾಗ ಒಂದು ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿಯಿಂದ ಅನ್ಯಾಯ ಆಗ್ತಾ ಇದೆ, ಶೋಷಣೆ ಆಗ್ತಾ ಇದೆ ಅಂತ ಅಂದಾಗ ಅದು ಸಮಾಜದಲ್ಲಿ ಎಲ್ಲರ ಜವಾಬ್ದಾರಿ ಜೊತೆಗೆ ಹೆಚ್ಚಿನ ಜವಾಬ್ದಾರಿ ಕಾನೂನಿಗಿರತ್ತೆ. ಕಾನೂನನ್ನ ಒನ್ ಸೆಕೆಂಡ್ ಮೇಡಮ್, ಇವಾಗ ದರ್ಶನ್ ಸರ್ ಒಪ್ಕೊಂಡಿದ್ದಾರೆ, ಅವ್ರು ಬಂದು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಹೆಂಡತಿ ಬಂದು ಅವ್ರ ಫ್ರೆಂಡ್ ಮನೆಯಲ್ಲಿದ್ರು, ಸೊ ನಾನು ಹೋದಾಗ ಅವರು ಡ್ರೆಸ್ ನನ್ಗೆ ಅವ್ರು ಹಾಕಿರೋ ರೀತಿ ನನ್ಗೆ ಇಷ್ಟ ಆಗಿಲ್ಲ, ಸೊ ಅದ್ರಿಂದ ಬಂದ್ಬಿಟ್ಟು ನಾನು ಅವಳಿಗೆ ಕಾರಲ್ಲಿ ಕರ್ಕೊಂಡೋಗಿ ಹೊಡೆದೆ ಅಂತ ಒಪ್ಕೊಂಡಿದ್ದಾರೆ ಅವ್ರೇನೆ. ಈ ಸ್ಟೇಟ್ಮೆಂಟ್ ಏನಕ್ಕೆ ನಿಮ್ಮ ಕಾನೂನು ಪರಿಗಣಿಸ್ತಾ ಇಲ್ಲ? ಬರೀ ಅವ್ರು ಹೊಡೆದಿದಾರಲ್ವಾ, ಇವಾಗ ಅವರು ಏನು ವಿಜಯಲಕ್ಷ್ಮಿ ಅವ್ರು ಬಂದು ಕೇಸ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನ ಮಾತ್ರ ನೀವು ತಗೊಂಡ್ರಿ. ನೆಕ್ಸ್ಟ್ ಅವರೇ ಬಂದು ಹೇಳಿದ್ದಾರೆ, ಇಲ್ಲ ನನ್ ಬಾತ್ರೂಮ್ ಅಲ್ಲಿ ಬಿದ್ದೆ, ಆ ಒಂದು ನನ್ ಕಂಪ್ಲೇಂಟ್ ಕೊಡೋ ಟೈಮ್ ಅಲ್ಲಿ ನನ್ ಬಂದು ನಾನು ಸರಿಯಾಗಿ ಪ್ರೆಗ್ನೆಂಟ್ ಅಲ್ಲಿ ಇರ್ಲಿಲ್ಲ, ಸೊ ಅದ್ರಿಂದ ನನ್ ಯಾವ್ದೋ ರೀತಿನಲ್ಲಿ ಇದ್ ಮಾಡಿದೀನಿ, ಇದು ನಾವಿಬ್ರು ಒಂದಾಗಿದೀವಿ, ಇವಾಗ ನಮ್ಗೆ ಬೇಲ್ ಕೊಡಿ ಅಂತ ಅವರೇ ಬಂದು ಕೇಳ್ಕೊತಾ ಇದಾರೆ. ನಿಮ್ಮ ಮುಖ್ಯ ಉದ್ದೇಶ ಅವ್ರನ್ನ ಯಾವ ರೀತಿನಲ್ಲಿ ಟ್ರೀಟ್ ಮಾಡ್ಬೇಕು ಅಂತ. ಆಕ್ಚುಲಿ ಅವರು ಒಬ್ರು ಸೆಲೆಬ್ರಿಟಿ ಅಲ್ವಾ, ಸೊ ಸೆಲೆಬ್ರಿಟಿ ಆಗಿರ್ಬೋದು, ಇವಾಗ ಸೆಲೆಬ್ರಿಟಿ ಆಗಿದ್ದಾರೆ, ಸೊ ಅವ್ರು ಬಂದು ನೆಕ್ಸ್ಟ್ ಒಂದು ಮುಂದೆ ಒರಿಬೇಕು ಅವ್ರ ಜೀವನದಲ್ಲಿ. ಒಂದು ಸೆಕೆಂಡ್ ಕೇಳಿಸ್ಕೊಳ್ಳಿ, ಇಲ್ಲಿ ಆರ್ಗ್ಯೂ ಮಾಡೋದು ಬೇಡ. ನಿಮ್ಮ ಪ್ರಶ್ನೆ ಏನು ಅಂತ ಅರ್ಥ ಆಯ್ತು, ನಾ ಹೇಳ್ತೀನಿ ನಿಮ್ಗೆ. ನೆನಪಿನಲ್ಲಿ ಇದ್ರೆ ಬೆಸ್ಟ್ ಬೇಕರಿ ಪ್ರಕರಣ ನೆನಪಿದ್ಯಾ? ಗುಜರಾತ್ ನಲ್ಲಿ ಆದಂತ ಒಂದು ದುರ್ಘಟನೆ, ಅಲ್ಲಿ ಒಂದು ಸಾಕ್ಷಿ, ಆಕೆ ವಿಕ್ಟಿಮ್ ಕೂಡ, ಆಕೆಗೆ ಅನ್ಯಾಯ ಕೂಡ ಆಗಿತ್ತು. ಆಕೆ ಬಂದ್ಬಿಟ್ಟು ಎರಡ್ ಮೂರ್ ತರ ಬೇರೆ ಬೇರೆ ತರ ಸಾಕ್ಷಿ ಹೇಳಿದಾಗ ಕೋರ್ಟ್ ಆಕೆಗೆ ಫೈನ್ ಹಾಕ್ತು. ಯಾಕೆ ಅಂತ ಅಂದ್ರೆ, ಕೋರ್ಟಿಗೆ ನೀವು ಮಿಸ್ಗೈಡ್ ಮಾಡ್ತಾ ಇದ್ದೀರಾ ಅಂತ. ವಿಜಯಲಕ್ಷ್ಮಿಗೂ ಹಾಗೆ ಆಗ್ಬೋದು, ಕೋರ್ಟ್ ಆಕೆಗೂ ಕೂಡ. ಈಗಾಗಲೇ ಜಡ್ಜ್ ಅವ್ರಿಗೆ ಬೈದಿದ್ದಾರೆ ಅಂತ ಪೇಪರ್ ನಲ್ಲಿ ಬಂದಿದೆ, ನಾನು ನೋಡಿದೀನಿ. ಯಾವುದೇ ಒಂದು ವ್ಯಕ್ತಿ ತನ್ಗೆ ಅನ್ಯಾಯ ಆದ್ರೆ ಧೈರ್ಯದಿಂದ ಹೆದರ್ಸ್ಬೇಕು. ಆಯ್ತು, ಅನ್ಯೋನ್ಯವಾಗಿ ಇರ್ತೀವಿ ಅಂತ ಅಂದ್ರೆ, ಒಂದು ವರ್ಷದಿಂದ ಅವರಿಗೆ ಮೋಸ್ಟ್ಲಿ ವಿಜಯಲಕ್ಷ್ಮಿ ಚಾನ್ಸ್ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ದರ್ಶನ್ಗೆ. ಈಗ್ಲೂ ಸರಿ ಹೋಗ್ಲಿಲ್ಲ ಅಂದಾಗ ಆಕೆ ಈ ಮಟ್ಟಕ್ಕೆ ಬಂದಿದ್ದಾರೆ. ಯಾವುದೇ ಒಂದು ಹೆಣ್ಣು, ಈಗ ನಿಮ್ದೇ ಎಕ್ಸಾಂಪಲ್ ತಗೊಂಡ್ರು ಕೂಡ, ನಿಮಗೆ ಅನ್ಯಾಯ ಆದ್ರೆ ನೀವು ಖಂಡಿತ ಅದನ್ನ ವಿರೋಧಿಸ್ಲೇಬೇಕಾಗ್ತದೆ. ಆಗ ಯಾರು ಆ ಕ್ಷಣಕ್ಕೆ ಸಾರಿ ಅಂತ ಹೇಳಿದ ತಕ್ಷಣ ಅವ್ರು ಸರಿ ಹೋಗ್ತಾರೆ ಅನ್ನುವಂತ ನಂಬಿಕೆ ನಿಮಗಿದ್ರೆ ಆಗ ಪರವಾಗಿಲ್ಲ. ಇಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ಆಗ ಆತನಿಗೆ ಅಥವಾ ಆಕೆಗೆ ಯಾರು ಅನ್ಯಾಯ ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಕೊಡ್ಲೇಬೇಕಾಗ್ತದೆ. ಅವರ ತಪ್ಪಿನ ಅರಿವನ್ನ ಅವ್ರಿಗೆ ಮೂಡಿಸ್ಬೇಕಾಗತ್ತಮ್ಮ. ಓಕೆ, ಈಗ ಬಳ್ಳಾರಿಯಿಂದ ಜಯಮಾಲ ಕರೆ ಮಾಡಿದ್ದಾರೆ. ಜಯಮಾಲ, ನಿಮ್ ಪ್ರಶ್ನೆ ಏನಿದೆ ಅಖಿಲ ಅವ್ರನ್ನ ಕೇಳಿ. ಜಯಮಾಲ ಅವರೇ, ನನ್ನ ಧ್ವನಿ ಕೇಳ್ತಿದ್ಯಾ? ಓ ಮೇಡಮ್, ಕೇಳ್ತಿದೆ. ನಿಮ್ ಪ್ರಶ್ನೆ ಏನಿದೆ ಕೇಳಿ.
ಮೇಡಮ್. ಹಾ ಹೇಳಿ ಮೇಡಮ್. ಅಲ್ಲ, ಹೆಣ್ ಮಕ್ಳಿಗೆ ಎಷ್ಟು ತೊಂದರೆ ಆದ್ರು ಯಾರು ಇದ್ ಮಾಡ್ತಾರೆ? ಹ್ಮ್ ಹೇಳಿ ಜಯಮಲ. ಟಿವಿ ನೋಡ್ಕೊಂಡು ಮಾತಾಡ್ಬಿಡಿ, ಕಾಲ್ ಕಟ್ ಆಗ್ಬಿಡತ್ತೆ. ಡೈರೆಕ್ಟ್ ಆಗಿ ಅಖಿಲ ಅವ್ರ ಹತ್ರ ಕಾಲ್ ಅಲ್ಲಿ ಮಾತಾಡಿ. ಹೇಳಿ ಮೇಡಮ್. ಹೆಣ್ಮಕ್ಳಿಗೆ ಇಷ್ಟು ತೊಂದರೆ ಆದ್ರು ಯಾರು ಇದ್ ಮಾಡ್ತಿರ್ಲ್ಲ? ಯಾರು ಇದ್ ಮಾಡ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇಲ್ಲಮ್ಮ? ಇವಾಗ ನೋಡಿ, ದರ್ಶನ್ ಅವ್ರದೇ ಒಂದ್ ಮೇನ್ ಪಾಯಿಂಟ್ ತಗೊಳ್ಳಿ. ಅವ್ರಿಗೆ ಇವಾಗ ಏನ್ ಇದ್ ಮಾಡ್ಬೇಕು, ಶಿಕ್ಷೆ ಕೊಡ್ತಾರೆ? ಅವರಿಗೆ ಏನ್ ಶಿಕ್ಷೆ ಕೊಡ್ತಾರೆ ಅಂತ ನ್ಯಾಯಾಲಯ ತೀರ್ಮಾನ ಮಾಡತ್ತೆ ಅಮ್ಮ. ಅವರಿಗೆ ಜೈಲ್ ಶಿಕ್ಷೆನೂ ಆಗಬಹುದು, ಜೊತೆಗೆ ಹಣದ ಒಂದು ಫೈನ್ ಕೂಡ ಆಗಬಹುದು. ಓಕೆ, ಧನ್ಯವಾದ ಜಯಮಲ. ಆಮೇಲೆ ಅಖಿಲ ಅವರೇ, ಇವಾಗ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಂತ 1954 ಅಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳನ್ನು ಅವರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಅಂತಾನೆ ನಿರ್ಮಾಣ ಮಾಡಲಾಯಿತು ಅಂತ ಹೇಳಲಾಗ್ತದೆ. ಸೊ ಈ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಹೆಣ್ಣು ಮಕ್ಕಳು ಪಡ್ಕೋಬಹುದು? ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ ಅಂದರೆ ಹೆಣ್ಮಕ್ಳ ಫೆಸಿಲಿಟಿಗಿಂತ ಹೆಚ್ಚಾಗಿ ಬೇರೆ ಬೇರೆ ಜಾತಿ ಬೇರೆ ಬೇರೆ ಧರ್ಮದಿಂದ ಬಂದು ಮದುವೆ ಆಗುವಂತಹ ಒಂದು ಕಪಲ್ಗೆ ಜೋಡಿಗೆ ರಕ್ಷಣೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಆ್ಯಕ್ಟ್ ಬಂತು. ಇಲ್ಲಾಂದರೆ ನಮ್ಮಲ್ಲಿ ನಮ್ಮ ದೇಶದಲ್ಲಿ ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್ ಇದೆ, ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟ್ ಇದೆ, ಅದು ಬಿಟ್ಟರೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇದೆ. ಸೊ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಯಾವಾಗ ಬಂತು ಅಂದರೆ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಜಾತಿಯವರು ಬಂದ್ಬಿಟ್ಟು ಮದುವೆ ಆಗಬೇಕಾದ್ರೆ ಆ ಕುಟುಂಬದವರು ಒಪ್ಕೊಳ್ಳೋದಿಲ್ಲ ಆ ರೀತಿನಲ್ಲಿ ಮದುವೆ ಆಗಲಿಕ್ಕೆ. ಮತ್ತೆ ಕನ್ವರ್ಟ್ ಆಗುವಂತ ಅಗತ್ಯ ಇಲ್ಲ ನಮಗೆ ಅನ್ನೋ ಒಂದು ಇಂಟೆಲೆಕ್ಚುಯಲ್ ಲೆವೆಲ್ಗೆ ಬೆಳೆದಿದ್ರೆ ಅವರ ಮನೋಭಾವ, ನಾವು ಒಂದು ಧರ್ಮಕ್ಕೆ ಕನ್ವರ್ಟ್ ಆಗಿ ಬೇರೆ ಎರಡು ಧರ್ಮದಿಂದ ಬಂದು ಒಂದೇ ಧರ್ಮಕ್ಕೆ ಕನ್ವರ್ಟ್ ಆಗಿ ಆ ಧರ್ಮದ ಪ್ರಕಾರ ಮದುವೆ ಆಗುವ ಅಗತ್ಯ ಇಲ್ಲ, ನಾವು ಹೇಗಿದೀವೋ ಹಾಗೆ ಇರ್ತೀವಿ, ಆದರೆ ಗಂಡ ಹೆಂಡತಿ ಆಗಿರ್ತೀವಿ ಅಂತ ಹೇಳಿದಾಗ ಅವರು ಯಾವುದೇ ಒಂದು ಧರ್ಮದ ಕೆಳಗಡೆ ಮದುವೆ ಆಗಲಿಕ್ಕೆ ಬರೋದಿಲ್ಲ, ವ್ಯಾಲಿಡ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆಗ ಅವರು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಕೆಳಗಡೆ ಮದುವೆ ಆಗಬೇಕಾಗತ್ತೆ. ಸೊ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ದಟ್ ಇಸ್ ಕಾಲ್ಡ್ ಸ್ಪೆಷಲ್ ಮ್ಯಾರೇಜ್ ಆಕ್ಟ್. ಓಕೆ, ಈಗ ಬೆಂಗಳೂರಿಂದ ವರಲಕ್ಷ್ಮಿ ಕಾಲ್ ಮಾಡಿದ್ದಾರೆ. ವರಲಕ್ಷ್ಮಿ, ನಿಮ್ಮ ಪ್ರಶ್ನೆ ಏನು ಅಖಿಲ ಅವ್ರನ್ನ ಕೇಳಿ. ಹಾ ನಮಸ್ಕಾರ ಮೇಡಮ್. ಹಾ, ಇದು ನಾವು ಬಿಜೆಪಿ ಲೇಔಟಿಂದ ಮಾತಾಡ್ತಿದ್ದೀವಿ. ಹೇಳಿ. ಈಗ ಹೆಡ್ಲೈನ್ಸ್ ಅಲ್ಲಿ ಇಲ್ಲಿ ಶ್ರೀನಿವಾಸ ಮೂರ್ತಿ ಯಶೋದಮ್ಮ ಅಂತ ಬರ್ತಾ ಇದೆ. ಅದು ಇದು ಹಿಂದೆ ಚಪ್ಪಲಿ ಹೊಡಿತಾ ಇರೋದು ಅದೆಲ್ಲ ಇದಾಗಿದೆ. ಬಟ್ ಅವ್ರು ನಾವು ಇವಾಗ ದರ್ಶನ್ ಅವ್ರಿಗೆ ಎಷ್ಟು ತರ ಹಿಂಸೆ ಕೊಡ್ತಾ ಇದಾರೆ, ಈ ತರ FIR ಬುಕ್ ಮಾಡಿ ಮತ್ತೆ ಪ್ರತಿಯೊಂದು ಕೇಸನ್ನು ಅವ್ರ ಮೇಲೆ ಹಾಕಿದ್ದಾರೆ. ಬಟ್ ನಾವು ಎಲ್ಲಾ ತರ ಕೇಸ್ ಹಾಕಿದ್ವಿ, 498 ಕೇಸ್ ಹಾಕಿದ್ವಿ, ಎಲ್ಲಾ ತರ ಹಾಕಿದ್ವಿ, ನಮ್ಗೆ ಯಾವ್ದೇ ರೀತಿನೂ ನಮ್ಗೆ ಇದು ನ್ಯಾಯ ಸಿಗ್ಲಿಲ್ಲ ಮೇಡಮ್. ಈಗ ಅವ್ನ ಎರಡನೇ ಮದ್ವೆ ಮಾಡ್ಕೊಂಡು ಮನೇಲೆ ಕರ್ಕೊಂಡ್ ಬಂದ್ ಇಟ್ಕೊಂಡು ಸಂಸಾರ ಮಾಡ್ತಾ ಇದ್ದಾನೆ. ಫಸ್ಟ್ನೇ ಹೆಂಡತಿಗೆ ಒಂದ್ ಗಂಡ್ ಮಗು ಇದೆ, ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಈಗ ನಾವು ಎಲ್ಲಾ ರೀತಿ ಹೋಗಿ ಸ್ಟೇಷನ್ ಪೊಲೀಸ್ ಅಂತ ಎಲ್ಲಾ ತರ ಕೇಳಿದ್ವಿ, ಎಲ್ಲಾ ಕಡೆನೂ ಅವನಿಗೆ ಯಾವ್ದೇ ರೀತಿ ಶಿಕ್ಷೆ ಕೊಡ್ದಿದ್ರ ಅವ್ನ ಇವಾಗ ಕರ್ಕೊಂಡೋಗ್ ನಾವು ಒಳಗಡೆ ಬಿಟ್ರೆ ಇನ್ನೊಂದ್ ಸ್ವಲ್ಪ ಗೀಚೆ ಬರ್ತಾ ಇತ್ತಲ್ಲ, ಯಾವ ತರ ಮೇಡಮ್ ಇದು? ನೀವು FIR ದಾಖಲೆ ಮಾಡ್ಬೇಕಮ್ಮ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರು ಒಂದು ರಸೀದಿ ಕೊಡ್ತಾರೆ, ಅದನ್ನ ಇಸ್ಕೊಂಡ್ ಬರೋದಲ್ಲ. ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವರು FIR ಅಂತ ರಿಜಿಸ್ಟ್ರೇಷನ್ ಮಾಡಿ ಎರಡು ಶೀಟ್ ಕೊಡ್ತಾರೆ, ಉದ್ದನೆ ಶೀಟ್. ಅದರಲ್ಲಿ ಎಲ್ಲ ದಾಖಲೆ ಆಗಿರುತ್ತೆ, ಯಾವ ಸೆಕ್ಷನ್ ಕೆಳಗಡೆ ಇವನು ಅನ್ಯಾಯ ಮಾಡಿದ್ದಾನೆ ತೊಂದರೆ ಮಾಡಿದ್ದಾನೆ ಅಂತ ಎಲ್ಲ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ FIR ಒಂದ್ಸಲಿ ಲಾಡ್ಜ್ ಆದಮೇಲೆ ಅದು ಕೇಸ್ ಆಗಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ತಲುಪಲೇಬೇಕಾಗತ್ತೆ. ಆಗ ಪೊಲೀಸ್ನವರು ಏನು ಡಿಸಿಷನ್ ತಗೊಳಕ್ಕಾಗೋದಲ್ಲ, ಕೋರ್ಟ್ ಮಾತ್ರ ಡಿಸಿಷನ್ ತಗೊಳ್ಬೇಕಾಗ್ತದೆ. ಒಂದು, ನಿಮಗೆ ಪೊಲೀಸ್ನವರು ಸಹಕಾರ ಕೊಡ್ತಾ ಇಲ್ಲ ಅನ್ನೋದಾದ್ರೆ ನೀವು ಮೇಲಧಿಕಾರಿಗಳಿಗೆ ತಿಳಿಸ್ಬೋದು, ಅಥವಾ ಡೈರೆಕ್ಟ್ ಆಗಿ ಯಾವ್ದಾದ್ರು ಲಾಯರ್ ಹಿಡಿದು ಕೇಸನ್ನ ನೀವು ಡೈರೆಕ್ಟ್ ಆಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಲಾಡ್ಜ್ ಮಾಡಬಹುದು. ಕೇಸ್ ನಡೀತಾ ಇದ್ರೆ, ಕೇಸ್ ನಡೀತಾ ಇದ್ರೆ ಈಗಾಗಲೇ ಒಂದು ಮೊದಲನೇ ಹೆಂಡತಿಗೆ ಮಾತ್ರ ಕಾನೂನಿನ ಪ್ರಕಾರ ಎಲ್ಲಾ ರೀತಿಯ ಹಕ್ಕಿರೋ ಅಂತದ್ದು, ಎರಡನೇ ಹೆಂಡತಿ ಅಂತ ಕಾನೂನಿನಲ್ಲಿ ಯಾವ ಶಬ್ದನೂ ಬಳಸೋದಿಲ್ಲ, ಎರಡನೇ ಮದುವೆ ಅಂತ ಏನಿದೆ ಅದನ್ನು ಕೂಡ ವ್ಯಾಲಿಡ್ ಅಲ್ಲ, ಆಯ್ತಾ? ಅಸಂಬದ್ಧ ಮದುವೆ ಅದು ಆಗ್ತದೆ, ಕಾನೂನುಬದ್ಧ ಮದುವೆ ಅಲ್ಲ ಅದು. ಆದ್ರಿಂದ ಎರಡನೇ ಹೆಂಡತಿಗೆ ಯಾವ ಹಕ್ಕುನು ಇರುವುದಿಲ್ಲ, ಈಗ ಜೀವನಾಂಶದ ಒಂದು ಹಕ್ಕು ಬಿಟ್ರೆ. ಆದ್ರಿಂದ ಮೊದಲನೇ ಹೆಂಡತಿಗೆ ಆತನ ಜೊತೆ ಜೀವನ ಮಾಡೋ ಹಕ್ಕಿದೆ, ಮತ್ತೆ ಆಸ್ತಿ ಏನಾದ್ರು ಇದ್ರೆ ಅದರಲ್ಲಿ ಪಾಲ್ ಕೇಳುವಂತ ಹಕ್ಕು ಬರುತ್ತೆ, ಆತನ ಸ್ವಯಾರ್ಜಿತ ಆಸ್ತಿ ಇದ್ರೆ, ಮತ್ತೆ ಬೇರೆ ಎಲ್ಲ ಆತನ ಇನ್ಶೂರೆನ್ಸ್ ಪಾಲಿಸಿ ಇದ್ರೆ ಅಥವಾ ಬೇರೆ ಏನೆಲ್ಲ ಅವನ ಇನ್ಕಮ್ ಇದ್ರೆ ಅದರಲ್ಲಿ ಪಾಲ್ ಕೇಳುವಂತ ಹಕ್ಕು ಮೊದಲನೇ ಹೆಂಡತಿಗೆ ಮಾತ್ರ ಇರುತ್ತಮ್ಮ. ಓಕೆ, ಇನ್ನಷ್ಟು ಕಾಲರ್ಸ್ ನಮಗೋಸ್ಕರ ಕಾಯ್ತಿದ್ದಾರೆ ಅಖಿಲ ಅವರೇ, ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀವಿ. ವೀಕ್ಷಕರೇ, ಇದೇ ರೀತಿ ಹಲವಾರು ಸಮಸ್ಯೆಗಳು ಸಮಾಜದಲ್ಲಿ ಪ್ರತಿನಿತ್ಯ ನಾವು ಕಾಣ್ತಿರ್ತೀವಿ, ಪ್ರತಿನಿತ್ಯ ನೋಡ್ತಿರ್ತೀವಿ. ಅಂತಹ ಕಾನೂನಿನ ಸಮಸ್ಯೆಗಳು ಏನಾದರೂ ಇದ್ರೆ ನೀವು ನೇರವಾಗಿ ಸುವರ್ಣ ನ್ಯೂಸ್ಗೆ ಕರೆ ಮಾಡಬಹುದು. ಈಗಾಗಲೇ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಕರೆ ಮಾಡಿ ನಮ್ಮ ವಕೀಲರಿಂದ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಅನುಮಾನಗಳಿಗೆ ಉತ್ತರ ಪಡ್ಕೊಳ್ಳಿ. ಈಗ ಒಂದು ಬ್ರೇಕ್, ನಂತರ ದುನಿಯಾ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.